ಇನ್ನ ಮುಂದಿನ ಸುದ್ದಿ, ಪ್ಯಾನ್ ಇಂಡಿಯಾ ಹೀರೋ ಯಶ್ ಹಾಗೂ ಅವರ ಪತ್ನಿ ರಾಧಿಕಾ ಪಂಡಿತ್ ಮೈಸೂರಿನ ನಂಜನಗೂಡಿಗೆ ಭೇಟಿ ನೀಡಿ ನಂಜುಂಡೇಶ್ವರನ ಆಶೀರ್ವಾದ ಪಡೆದರು. ಮಕ್ಕಳಾದ ಎತ್ತರ್ವ ಯಶ್ ಮತ್ತು ಆಯ್ರಾ ಯಶ್ ಜೊತೆ ಬಂದ ಯಶ್ ರಾಧಿಕಾ ಪಂಡಿತ್ ದಂಪತಿ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನಕ್ಕೆ ಎಂಟ್ರಿ ನೀಡುವಾಗ ಅವರನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದರು. ಯಶ್ ಮತ್ತು ರಾಧಿಕಾ ಪಂಡಿತ್ ಜೊತೆ ಫೋಟೋ ತೆಗೆಸಿಕೊಳ್ಳಲು ಜನ ಕಷ್ಟಪಟ್ಟರು. ಕೆಜಿಎಫ್ ಮತ್ತು ಕೆಜಿಎಫ್ ಚಾಪ್ಟರ್ 2 ಸೂಪರ್ ಹಿಟ್ ಆದ ಬಳಿಕ ಯಶ್ ಅವರ ಖ್ಯಾತಿ ಹೆಚ್ಚಿದೆ. ಅವರ ಮುಂದಿನ ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದೇ ವೇಳೆ ಮಾತನಾಡಿದಂತ ಯಶ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಚಿತ್ರಮಂದಿರಕ್ಕೆ ಜನ ದುಡ್ಡು ಕೊಟ್ಟು ಸಿನಿಮಾ ನೋಡಲು ಬರ್ತಾರೆ, ಉಚಿತವಾಗಿ ಸಿನಿಮಾ ನೋಡೋದಿಲ್ಲ. ಅವರು ಕೊಡುವ ದುಡ್ಡಿಗೆ ನ್ಯಾಯ ಒದಗಿಸುವ ಸಿನಿಮಾ ಮಾಡಬೇಕು. ನಾನು ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡ್ತಾ ಇಲ್ಲ, ಹೊಸ ಸಿನಿಮಾಗಾಗಿ ನಿರಂತರ ಕೆಲಸ ಮಾಡ್ತಿದ್ದೀನಿ, ಶೀಘ್ರದಲ್ಲೇ ನನ್ನ ಮುಂದಿನ ಸಿನಿಮಾ ಅನೌನ್ಸ್ ಆಗುತ್ತೆ ಅಂತ ಯಶ್ ಹೇಳಿದ್ರು. ಇನ್ನೊಂದು ಕಡೆ ಪತ್ರಕರ್ತರೊಬ್ಬರು ಕೇಳಿದ್ರು, ಏನು ಸರ್ ಬಾಲಿವುಡ್ಗೆ ಹೋಗ್ಬಿಡ್ತೀರಂತೆ, ಏನು ಸಿಗಲ್ವಂತೆ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು ಅಂದರೆ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ನಾನು ಇರೋ ಜಾಗಕ್ಕೆ ಎಲ್ಲರನ್ನ ಕರ್ಸ್ಕೊತಾ ಇದ್ದೀನಿ. ಅವ್ರ ಮಾತಿನ ಅರ್ಥ ಹೆಂಗಿತ್ತಾರೆ, ಬಾಲಿವುಡ್ ಅಲ್ಲ, ನಾಳೆ ಹಾಲಿವುಡ್ ಅವರು ಇಲ್ಲಿ ಬರಬೇಕು, ಇಲ್ಲಿ ಬಂದು ಸಿನಿಮಾ ಮಾಡಬೇಕು, ಕನ್ನಡ ಚಿತ್ರರಂಗದ ಬಗ್ಗೆ ತಿರುಗಿ ನೋಡಬೇಕು, ಕನ್ನಡ ಚಿತ್ರರಂಗದ ಶ್ರೀಮಂತಿಗೆ ಏನಂತ ಗೊತ್ತಾಗಬೇಕು, ನಾವಲ್ಲೋಗಿ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅವ್ರನ್ನ ಇಲ್ಲಿ ಕರ್ಸ್ಕೊತೀನಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಒಂಥರ ಹೆಮ್ಮೆಯ ವಿಚಾರ, ಯಾಕಂದರೆ ಇಡೀ ಚಿತ್ರರಂಗವನ್ನು ತಿರುಗಿ ನೋಡುವಂಥ ಮಾಡಿದ ಈ ಜನ್ರೇಷನ್ನ ಹೀರೋ ಯಶ್, ಅದು KGF ಆಗಿರ್ಬೋದು, KGF 2 ಆಗಿರ್ಬೋದು, ಈಗ ಮುಂದೆ ಏನು ಅಂತ ಕಾಯ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡೋದಾಗಿ ಅಭಿಮಾನಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ತಪ್ಪು